ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಫೋಟೋ ಮಾತ್ರ ಸಾಕ್ಷಿ ಅಲ್ಲ, ನೀವು ನನಗೆ ಹಾಕಿರೋ ಈ ಉಂಗುರನ ಸಾಕ್ಷಿನೇ. ಈ ಸೀರೆನ ನೀವೇ ತಾನೇ ಕೊಡಿಸಿದ್ದು ನನಗೆ. ಎಲ್ಲದಕ್ಕೂ ಮೇಲೆ ನಾವಿಬ್ರು ಮದುವೆ ಆಗಿರೋದಕ್ಕೂ, ನಾವಿಬ್ರು ಗಂಡ ಹೆಂಡತಿ ಅನ್ನೋದಕ್ಕೂ ನೀವು ಕಟ್ಟಿರೋ ತಾಳಿನೇ ಸಾಕ್ಷಿ. ನಮ್ಮ ಇಡೀ ಊರೇ ಸಾಕ್ಷಿ. ತೋರಿಸ್ಲಾ, ಬನ್ನಿ ನಮ್ಮೂರಿಗೆ. ನಿಮ್ಮ ಹತ್ರ ಶ್ರೀಮಂತಿಕೆ ಇಲ್ದ ಇದ್ದಾಗ ನನ್ನ ಹತ್ರ ಬಂದಿದ್ರಿ, ಈಗ ಶ್ರೀಮಂತಿಕೆ ಬಂದಿದ ತಕ್ಷಣ ನನ್ನ ಮರೀತಾ ಇದ್ದೀರಾ? ನನ್ನ ಮನಸ್ಸಾರೆ ನಿಮ್ನ ಇಷ್ಟಪಟ್ಟೆ ತಾನೆ. ಇವಾಗ ನಾನು ಯಾರು ಅಂತ ಕೇಳ್ತಾ ಇದ್ದೀರಾ ಹೇಳ್ರಿ? ನೀವು ನನ್ನ ಬಿಟ್ಟು ಹೋಗಿದ್ರು, ನೀವು ಕಟ್ಟಿರೋ ಈ ತಾಳಿ ನಾನು ನಿಮ್ಮ ಹೆಂಡತಿ ಅಂತ ಹೇಳುತ್ತೆ. ನನ್ ಸಾಯೋವರೆಗೂ ಇದು ನನ್ ಬಿಟ್ಟು ಹೋಗೋದಿಲ್ಲ. ನೀವು ಹೋಗಿ, ಆದ್ರೆ ನಾನು ನಿಮ್ಮನ್ನ ಬಿಡೋದಿಲ್ಲ. ನನ್ನ ಮರ್ತೋಗಿರೋ ನಿಮ್ಗೆ ತಿರ್ಗಾ ನೆನ್ಪಿಸ್ಕೊಳ್ಳೋ ಹಾಗೆ ಮಾಡ್ತೀನಿ. ಮಲ್ಲಿ, ನೀನೇ ನನ್ನ ಹೆಂಡತಿ, ನೀನೇ ನನ್ನ ಉಸಿರು ಅಂತ ನಿಮ್ಮ ಬಾಯಲ್ಲೇ ಹೇಳೋ ಹಾಗೆ ಮಾಡ್ತೀನಿ. ಇದು ನೀವು ಕಟ್ಟಿರೋ ಈ ತಾಳಿ ಮೇಲೆ ಆಣೆ. ನಾನು ಹರಿದ್ವಾರದಿಂದ ತಪ್ಪಿಸ್ಕೊಂಡು ಚಿತ್ರದುರ್ಗಕ್ಕೆ ಬಂದ್ಮೇಲೆ ನನಗೆ ನಿಮ್ಮ ಚಿಕ್ಕಪ್ಪ ಶಂಕರ್ ಪಾಟೀಲು ನೆಮ್ಮದಿಯಾಗಿರೋದಕ್ಕೆ ಬಿಡಲಿಲ್ಲ. ಅವ್ರ ಕೈಯಿಂದ ನಾನು ತಪ್ಪಿಸ್ಕೊಳ್ಳೋದಿಕ್ಕೆ ಆಗಲಿಲ್ಲ. ಒಬ್ಬ ರೌಡಿ ನನ್ನ ತಲೆಗೆ ಜೋರಾಗಿ ಹೊಡೆದಿದ್ದು ಮಾತ್ರ ನನಗೆ ನೆನಪಿದೆ. ಮತ್ತೆ ಮಲ್ಲಿಕಾ ಹೇಳ್ತಾ ಇರೋದು ನನಗೆ ಯಾವುದು ಜ್ಞಾಪಕ ಇಲ್ಲ ಭಾರತಿ. ಆದರೆ ಮಲ್ಲಿಕಾ ಹೇಳ್ತಾ ಇರೋದು ನಿಜವಾಗ್ಲೂ ಸುಳ್ಳು. ಹಾಗಾದ್ರೆ ಆ ಫೋಟೋದಲ್ಲಿರೋ ಅನುಪು ಬೇರೆ ವ್ಯಕ್ತಿನ ಪೂರ್ಣ? ಅಯ್ಯೋ, ನಿನ್ಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಒಂದು ವಿಷಯ ಮಾತ್ರ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನನಗೆ ಜ್ಞಾಪಕ ಶಕ್ತಿ ಬರೋದಕ್ಕೆ ಮುಂಚೆ ನಾನು ಇದೇ ಗೆಟಪ್ ಥರ ಒರಿಜಿನಲ್ ಗಡ್ಡ ಬಿಟ್ಟಿದ್ದೆ. ಆದರೆ ಮಲ್ಲಿಕಾ ಜೊತೆ ಮದುವೆ ಆಗಿದ್ದೀನಿ ಅಂತ ಹೇಳ್ತಿರೋದು ನಿಜವಾಗ್ಲೂ ಸುಳ್ಳು ಭಾರತಿ. ಖಂಡಿತ ನಂಬೇಡ. ಏಯ್, ನೀನ್ ಚಿಂತೆ ಮಾಡಬೇಡ, ಇದ್ರಲ್ಲಿ ಏನೋ ಸಂಚಿದೆ. ಪ್ಲೀಸ್ ಭಾರತಿ, ಭಾರತಿ, ಯಾಕೆ ಭಾರತಿ ಹೇಳ್ತಿದೀಯ? ಒಬ್ಬ ಹೆಣ್ಣು ಯಾರ ಮೇಲಾದ್ರೂ ಪ್ರಮಾಣ ಮಾಡ್ತಾಳೆ, ತಾಳಿ ಮೇಲೆ ಪ್ರಮಾಣ ಮಾಡ್ತಿದ್ದಾಳೆ ಅಂದ್ರೆ ನಿನಗೆ ಗೊತ್ತಿಲ್ಲದೆ ಅವಳಿಗೂ ನಿನಗೂ ಮದ್ವೆ ಆಗಿದ್ರೆ ಹೇಳು, ಹೇಳು ಪೂರ್ಣ, ಮದ್ವೆ ಆಗಿದ್ರೆ. ಭಾರತಿ, ಹಾಗೆಲ್ಲ ನಡೆಯೋದಿಕ್ ಚಾನ್ಸೇ ಇಲ್ಲ. ನನಗೆ ಗೊತ್ತಿದೆ ಇವಳನ್ನ ಯಾರೋ ಈ ಮನೆಗೆ ಕಳಿಸಿ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಪೂರ್ಣ, ಯಾರೇ ಸಂಚ್ ಮಾಡಿದ್ರು ನಿನ್ನ ನನ್ನ ದೂರ ಮಾಡಕ್ಕಾಗಲ್ಲ. ಅವಳು ತಾಳಿ ಮೇಲೆ ಪ್ರಮಾಣ ಮಾಡಿದ್ರೆ ನಾನು ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ. ನನ್ನ ಸತ್ರು ನಿನ್ನಾರಿಗೂ ಬಿಟ್ಕೊಡಲ್ಲ ನಾನು, ನೀನ್ ನನಗ್ ಮಾತ್ರ ಪೂರ್ಣ. ಹೇಳಬೇಡ ಭಾರತಿ. ಹಾ.
ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು, ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಪ್ರಮಾಣ ಮಾಡು ಪೂರ್ಣ. ಭಾರತಿ, ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಬೇರೆ ಯಾರನ್ನೂ ನಾನು ಕಣ್ಣೆತ್ತು ನೋಡೋದಿಲ್ಲ. ಭಾರತಿ, ನನ್ನ ಹೆಂಡತಿಗೆ ಹುಷಾರಿಲ್ಲ, ಅವಳು ಊರಲ್ಲಿದ್ದಾಳೆ ಅಂತ ನೀನು ಸುಳ್ಳು ಹೇಳೋದಕ್ಕೆ ಹೇಳಿದ್ದು ಜ್ಞಾಪಕ ಇದೆಯಾ? ಅದನ್ನು ಕೂಡ ನನಗೆ ಹೇಳೋದಕ್ಕೆ ಧೈರ್ಯ ಬರಲಿಲ್ಲ. ಭಾರತಿ, ಕನಸಲ್ಲೂ ಕೂಡ ನಾನು ಬೇರೆ ಹೆಣ್ಣನ್ನು ಕಲ್ಪನೆ ಮಾಡ್ಕೊಳ್ದಿರೋ ನನಗೆ ನಿಜ ಜೀವನದಲ್ಲಿ ನನ್ನ ಹೆಂಡತಿ ಅಂತ ಬಂದು ನಿಂತಿದ್ದಾಳೆ. ನಾನು ಈ ವೇಷನ ಕಳಚಿ ಪೂರ್ಣ ಅಂತ ಹೇಳಿ ಅವಳ ವೇಷನ ಕಳಚಿತೀನಿ. ಭಾರತಿ, ಬೇಡ ಪೂರ್ಣ, ಅವಸರ ಪಡಬೇಡ. ನೀನ್ ನನಗೆ ಜೀವಂತವಾಗಿರ್ಬೇಕು. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದ್ರು ನಾ ತಡ್ಕೋತೀನಿ. ಮೊದಲು ಈ ಕೊಲೆ ಆಪಾದ್ನಿಂದ ನೀನ್ ಹೊರಗೆ ಬಾ ಪೂರ್ಣ, ಅದಾದ್ಮೇಲೆ ಎಲ್ಲ ಸಮಸ್ಯೆನು ಬಗೆಹರಿಯುತ್ತೆ. ಅಷ್ಟರೊಳಗೆ ಅವಸರದಲ್ಲಿ ಏನೂ ಮಾಡಬೇಡ, ನನ್ ಮೇಲೆ ಆಡೆ ನೋಡು. ಮಲ್ಲಿಕಾನ ನನಗ್ ಬಿಡು, ನಾನ್ ನೋಡ್ಕೋತೀನಿ. ಅವಳು ಹೇಳ್ತಿರೋದು ಸತ್ಯನ ಅಂತ ನಾನ್ ಕಂಡುಹಿಡಿತೀನಿ. ನನ್ನ ಬಿಟ್ಟು ಮಾತ್ರ ಹೋಗ್ಬೇಡ ನೀನು, ಪ್ಲೀಸ್. ಅಯ್ಯೋ ಪಾಪಿ, ತುಂಬಾ ದಿನ ಆದ್ಮೇಲೆ ಹೆಂಡತಿ ಬಂದಿದ್ದಾಳೆ, ಅವಳನ್ನ ಮಾತಾಡಿಸ್ದೆ ಈ ಅನೂಪ್ ಭಾರತಿ ಹಿಂದೆನೆ ಸುತ್ತಾ ಇದ್ದಾನಲ್ಲ. ಏ ಅನೂಪ್, ಇರೋ ನಿಮ್ಮಿಬ್ಬರ ಸಂಬಂಧನ ನೀನ್ ಹೆಂಡತಿ ಮಲ್ಲಿಕನ್ ಕರ್ಕೊಂಬಂದು ತೋರಿಸ್ತಿ, ಎಲ್ಲಾನೂ ನಾನ್ ನೋಡ್ಕೋತೀನಿ. ಪೂರ್ಣ, ರಾಗಿಣಿ ನಮ್ಮನ್ ನೋಡ್ಬಿಟ್ಲು, ಅವಳ ಮಲ್ಲಿಕನ ಕರ್ಕೊಂಡ್ ಬರ್ತಾಳೆ ಅನ್ಸುತ್ತೆ. ನೀನ್ ಮೊದ್ಲು ಇಲ್ಲಿಂದ ಹೋಗು. ಯಾರಿಗೋ ಯಾಕೆ ಭಯ ಬೀಳಿ? ನನ್ನ ಹೆಂಡತಿ ಜೊತೆ ಮಾತಾಡೋದಿಕ್ಕೂ ನಾನು ಭಯ ಬೀಳ್ಬೇಕಾ? ಎಲ್ಲ ನನ್ನ ಕರ್ಮ. ಭಾರತಿ, ಇವಾಗ ಅವಳೆ ನಿನ್ ಹೆಂಡತಿಯಾಗಿ ಬಂದಿದ್ದಾಳೆ, ಯಾರಿಗೆ ಹೆದರ್ದೇ ಇದ್ರು ಅವಳಗ್ ನಾವೀಗ ಹೆದರ್ಕೊಳ್ಳೇಬೇಕು. ಹೋಗು ಪೂರ್ಣ, ಹೋಗು ಪೂರ್ಣ, ಹೋಗು. ಏನಾಯ್ತು? ಭಾರತಿ, ಮಲ್ಲಿಕಾ ಬರ್ತಿದ್ದಾರೆ. ಮೇಲ್ ಹೋಗಿ ಬಚ್ಚಿಟ್ಕೋ. ಮೇಲ್ ಹೋಗೋ ಏನ್ರಿ, ನನ್ ಗಂಡ ಅವ್ರ ಹತ್ರ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರಿ? ನಮ್ ಯಜಮಾನ್ರೆ ಕಾಣ್ತಿಲ್ಲ? ಈಗ್ಲೇ ಇಲ್ಲಿ ನಿಂತ್ಕೊಂಡ್ ಮಾತಾಡ್ತಾ ಇದ್ರು, ನಾನೇ ನನ್ ಕಣ್ಣಾರಿ ನೋಡ್ದೆ. ಭಾರತಿ, ನಿನ್ ಹತ್ರ ಅನೂಪ್ ಮಾತಾಡ್ತಿದ್ರಲ್ಲ, ನಿಜ ಹೇಳು. ಇಲ್ ನೋಡಿ, ಸಂದೇಹ ಪಡೋ ಹಾಗಿದ್ರೆ ನಿಮ್ ಗಂಡನ್ ಮೇಲೆ ಪಡ್ಕೊಳ್ಳಿ. ನನ್ ಗಂಡನ್ ಮೇಲೆ ನಾನ್ ಸಂದೇಹ ಪಡಲ್ಲ. ಈ ತರದ್ ಕೆಲ್ಸ ಎಲ್ಲ ನನ್ ಹತ್ರ ಇಟ್ಕೋಬೇಡಿ. ನನ್ ಗಂಡ ನನಗ್ ಮಾತ್ರ. ಏನ್ ಭಾರತಿ ಅವಳು ಹಾಗೆ ಮಾತಾಡ್ಬಿಟ್ಟು? ಒಳ್ಳೆ ರೌಡಿ ತರ ಮಾತಾಡ್ತಾಳೆ ನೋಡು. ಅದನ್ ಬಿಡು ಪೂರ್ಣ, ನಾನ್ ನೋಡ್ಕೋತೀನಿ.
ಸರಿ. ಶ್ರೀಮತಿ ಬೇಗ ಬಾಮ್ಮ. ಬರ್ತಾ ಇದೀನ್ರಿ. ಆಯ್ತು, ಬಂದೆ. ಶ್ರೀಮತಿ, ನನಗ್ ತುಂಬಾ ಹಸಿವಾಗ್ತಿದೆ, ತಿಂಡಿ ತಂದ್ಕೊಡಮ್ಮ. ಹಾ, ರೆಡಿ ಆಯ್ತು ರೀ, ತಗೊಂಡ್ ಬರ್ತೀನಿ. ಏನಮ್ಮ, ನನಗ್ ಮೊದ್ಲೇ ಮದ್ವೆ ಆಗಿತ್ತು ಅಂತ ಅನೂಪ್ ಏನಾದ್ರೂ ನಮ್ಮ ಹತ್ರ ಹೇಳ್ಬಿಟ್ಟಿದ್ರೆ ನಾವೇ ಅವಳನ್ನ ಕರ್ಕೊಂಡ್ ಬರ್ತಿದ್ವಿ. ದಡ್ಡನ್ ತಂದು ಅವನು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೋ ಅಷ್ಟು ಪ್ರೀತಿ ನಾವ್ ಅವನ ಮೇಲೆ ಇಟ್ಕೊಂಡಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅದೇನಮ್ಮ ನಂಗೆ ತುಂಬಾ ಬೇಜಾರಾಗ್ತಿರೋದು. ಅವನಿಲ್ಲಿಗ್ ಬಂದಾಗಿಂದ ನಾವೆಲ್ರಿ ಅವನ ಬಗ್ಗೆ ಯೋಚನೆ ಮಾಡಿದ್ವಿ. ಯಾವಾಗ್ಲೂ ಅವನು ನಮ್ ಕುಟುಂಬದ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಅವನ್ ಬಗ್ಗೆ ನಾವು ಪ್ರೀತಿಯಿಂದ ಕೇಳಿದ್ರೆ ತಾನೆ ಅವನ್ ಬಗ್ಗೆ ಹೇಳ್ತಾ ಇದ್ದ. ಹೌದು ಶ್ರೀಮತಿ, ನಾವು ಪೂರ್ಣ ಅಪೂರ್ಣ ಅಂತ ಅನ್ಕೊಂಡು ಅನೂಪ್ ಬಗ್ಗೆ ಏನು ಕೇಳಲೇ ಇಲ್ಲ, ಅದು ನಮ್ ತಪ್ಪು. ಭಾರತಿ, ಹೊಸ್ದಾಗಿ ನಮ್ಮ ಮನೆಗೆ ಬಂದಿದ್ದಾಳಲ್ಲ ಅನೂಪ್ ಹೆಂಡತಿ ಮಲ್ಲಿಕಾ, ಅವಳನ್ನು ಅವಳ ಗಂಡನ್ನು ಕರ್ಕೊಂಡ್ ಬಾಮ್ಮ. ಪಾಪ ಹಸಿವಿಂದ ಇರ್ತಾರೆ. ನಾನು ಬಿಸಿ ಬಿಸಿಯಾಗಿ ಟಿಫನ್ ರೆಡಿ ಮಾಡಿದ್ದೀನಿ, ಕರ್ಕೊಂಡ್ ಬಾಮ್ಮ. ಹೋಗಮ್ಮ ಹೋಗು. ನಿಮ್ಮನ್ನು ತಿಂಡಿ ಕರೀತಿದ್ದಾರೆ. ಬಂದ್ಯಾನಮ್ಮ? ನೋಡಿ ಬಂದ್ರು. ಬಾ ಮಲ್ಲಿಕಾ, ಬಾ ಕೂತ್ಕೋ. ಹೌದು, ನಿನ್ ಗಂಡ ಅನೂಪ್ ಎಲ್ಲಿ? ಅವರು ನನ್ ಜೊತೆನೇ ಇದ್ರು. ಅವನೇ ಬಂದ ನೋಡು. ಏನಂದ್ರೆ ಬನ್ರಿ, ನಮ್ಗಾಗಿ ಟಿಫಿನ್ ಎಲ್ಲ ಮಾಡಿದ್ದಾರೆ. ನನಗ್ ನಿಮ್ಮನ್ ನೋಡಿದ ತಕ್ಷಣ ಹಸುವೆಲ್ಲ ಹೊರಟೋಯ್ತು. ಪ್ರೀತಿಯಿಂದ ಕರೆದ್ರಲ್ಲ ಅಂತ ತಿನ್ನೋಕ್ ಬಂದೆ. ನಿನಗೆ ಹಸುವಾದ್ರೆ ಹೊಟ್ಟೆ ಬಿರಿ ಯೋಚ್ ತಿನ್ನು. ಇವರು ನಮ್ಮ ಯಜಮಾನ್ರು, ನಾನು ಇಲ್ಲಿ ಕೆಲಸ ಮಾಡೋ ಕೆಲ್ಸಗಾರ. ಅವ್ರ ಮುಂದೆ ಕುತ್ಕೊಂಡು ನಾನು ಹೇಗ್ ತಿನ್ಲಿ? ಏನೇನೇನು, ನಾನು ಯಜಮಾನನ? ನಾನು ಯಜಮಾನ ಅಂತ ನಿನ್ನ ಹತ್ರ ಹೇಳಿದ್ದೀನಿ. ಏನು ಇದು, ನಾನ್ ನಿನ್ನ ನಮ್ಮ ಮನೆಯವನು ಅಂತ ತಿಳ್ಕೊಂಡಿದ್ರೆ ಅದೇ ಮತ್ತೆ ಯಜಮಾನ ಅಂತೇಳು. ಬರ ಕೂತ್ಕೊಳ್, ಬರ ಬಾ. ಕೂತ್ಕೋ ಬಾ. ಇಲ್ಲ ಸರ್. ಕೂತ್ಕೊಳ. ಕೂತ್ಕೋಪ್ಪ ಮಲ್ಲಿಕ, ನೀನು ಕೂತ್ಕೋ. ಸರ್ ಬೇಡ ಸರ್. ಕೂತ್ಕೋ ಕೂತ್ಕೋ ಮಲ್ಲಿಕ, ಕೂತ್ಕೋಮ. ಶ್ರೀಮತಿ ನೀನು ಕೂತ್ಕೋ. ಕೂತ್ಕೊಳ್ತೀನಿ. ಭಾರತಿ ಎಲ್ಲ ಸೂಪರ್ ಆಗಿರೋ. ನಿನ್ ಕೈಯಾರೆ ತಿಂಡಿ ಬಡ್ಸಮ್ಮ. ನಾನು ಒಂದ್ ನಿಮಿಷ ಬಂದೆ. ಇದ್ರಲ್ಲಿ ಚಟ್ನಿ ಇದೆ, ಇದ್ರಲ್ಲಿ ಸಾಂಬಾರ್ ಇದೆ ನೋಡು. ಅಕ್ಕ, ನನಗಾದ್ರೆ ಇಡ್ಲಿ ಓಕೆ, ಅವರಿಗೆ ಇಡ್ಲಿ ಬದಲು ಪೂರಿನೇ ಇಷ್ಟ ಅಕ್ಕ. ಆ ಪೂರಿ ತಗೊಂಡ್ ಬಡ್ಸಿ. ನನಗ್ ಪೂರಿ ಇಷ್ಟ ಅಂತ ಇವಳಿಗೆ ಹೇಗೆ ಗೊತ್ತು? ಪೂರಿ ಹಾಕು ಬರ್ತಿ. ಅವಳ ಗಂಡನ್ಗೆ ಇಷ್ಟ ಆಗಿದ್ದನ್ನ ಅವಳು ಕೇಳ್ತಿದ್ದಾಳೆ. ನೀನೇನು ಯೋಚನೆ ಮಾಡ್ತಾ ಇದೀಯಾ? ಪೂರಿ ಹಾಕು ಬರ್ತಿ. ಅಕ್ಕ, ಅವ್ರಿಗೆ ಸಾಗು ಬೇಡ ಅಕ್ಕ, ಅವ್ರಿಗೆ ಸಾಗು ಇಷ್ಟನೇ ಇಲ್ಲ. ಆ ಸಾಂಬಾರು ಚಟ್ನಿನ ಪೂರಿ ಜೊತೆ ನೆಂಚ್ಕೊಂಡು ತಿನ್ನೋದು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಎಲ್ಲ ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ. ಆ ಸಾಂಬಾರ್ ಚಟ್ನಿನೂ ಹಾಕಿ. ಹಾಕಿ. ಅದೇ ತರ ಚಟ್ನಿನೂ ಹಾಕಿ. ಇಲ್ಲಿ ಹಾಕಿ. ನಾನು ಕೂಡ ಪೂರಿ ಜೊತೆ ಸಾಂಬಾರ್ ಚಟ್ನಿನೇ ತಿನ್ನೋದು. ಅವ್ರಿಗೇನಿಷ್ಟನೋ
ಅದು ನನಗೂ ಇಷ್ಟ. ಏನಂದ್ರೆ ಇರ್ರಿ, ನಾನೇ ನಿಮಗೆ ತಿನ್ನಿಸ್ತೀನಿ. ನಾನು ತಿನ್ಸಿದ್ರೆ ತಾನೇ ನೀವು ಚೆನ್ನಾಗಿ ತಿನ್ನೋದು. ಅದೆಲ್ಲ ಬೇಡ, ನಾನೇ ತಿಂತೀನಿ. ನಾನೇನ್ ಮಗುನಾ? ಏನು ನಿನ್ ಹೆಂಡತಿ ಎಷ್ಟು ಪ್ರೀತಿಯಿಂದ ತಿನ್ನಿಸ್ತೀನಿ ಅಂತ ಹೇಳ್ತಿದ್ದಾಳೆ, ಅವಳ ಮೇಲೆ ಹೋಗಿ ಕೋಪ ಮಾಡ್ಕೋತಿದ್ಯಲ್ಲ. ನೀನ್ ತಿನ್ಸಮ್ಮ, ಅವನೇನ್ ಪರ್ಮಿಷನ್ ಕೇಳ್ತೀಯ? ನಾನೇ ನಿನ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ, ಚೆನ್ನಾಗ್ ತಿನ್ಸು. ಏಯ್ ಬಾಯ್ ತೆಗಿಯೋ. ಅನುಪ, ಎಷ್ಟು ಜನಕ್ಕೆ ಭಾಗ್ಯ ಸಿಗುತ್ತೋ? ಹೆಂಡತಿ ತನ್ನ ಕೈಯಾರೆ ಗಂಡನ ತಿನ್ಸೋದು. ಶ್ರೀಮತಿ, ನಾನ್ ನಿನಗೆ ಎಷ್ಟು ಸಲ ಹೂವ ಮುಡಿಸಿದೀನಿ, ಸೀರೆ ಕೊಟ್ಟಿದ್ದೀನಿ, ಒಂದು ಸಲ ಆದ್ರೂ ನೀನ್ ನಿನ್ ಕೈಯಾರೆ ನನಗ್ ತಿನ್ಸಿದ್ಯಾ? ಹಾ, ಇಲ್ ನೋಡು ಮಲ್ಲಿಕಾ, ನೀನ್ ತಿನ್ಸಮ್ಮ, ತಿನ್ಸು ನೀನು. ತಿನ್ನೋ, ಎಲ್ಲರೂ ಹೇಳ್ತಾ ಇದ್ದಾರೆ ತಾನೆ, ತಿನ್ನಿ. ಒಂದು ತಿನ್ರಿ ಅಮ್ಮ. ನೀನ್ ತಿನ್ಸಮ್ಮ, ಮೊದಲು ಆಡ್ಬೇಡ, ತಿನ್ನು. ಏನು ತಗೋ, ನೀರ್ ಕುಡಿ. ಅವರಿಬ್ರು ಊಟ ಮಾಡಿದ್ರೆ ನಿನ್ಗ್ಯಾಕಮ್ಮ ನಸಿ ಆಗ್ತದೆ? ತಗೋ ನೀರ್ ಕುಡಿ. ನಾನೇ ತಡ್ಕೊಳೋದಿಕ್ಕಾಗ್ತಿಲ್ಲ, ಇನ್ನು ಭಾರತಿ ಹೆಂಗ್ ತಡ್ಕೋತಾಳೆ? ಹೀಗೆ ನಡೀತಾ ಇದ್ರೆ ನನ್ನ ಆಣೆ ಗೇಣೆ ಎಲ್ಲ ಮುರಿದು ನನ್ನ ವೇಷ ಕಳಿಸಿಡ್ತೀನಿ. ತಗೋ ನೀರ್ ಕುಡಿ. ನಿಧಾನ ನಿಧಾನ. ಇನ್ನೊಂದ್ ಸ್ವಲ್ಪ ನೀರ್ ಕುಡಿ. ತಗೊಳ್ಳಿ. ಏನಂದ್ರೆ ಇನ್ನೊಂದ್ ಸ್ವಲ್ಪ. ಏನಂದ್ರೆ ನಮ್ಮಪ್ಪ ಫೋನ್ ಮಾಡ್ತಿದಾರ್ರಿ, ಅದೇ ನಿಮ್ ಮಾವ ಅವರು. ಹೇಳಿ ಅಪ್ಪ. ಏನ್ ಮಗಳೇ, ಊರ್ಗೋದಲ್ಲ, ಅಳಿಮೈ ನೋಡ್ದ? ನೀನು ಹೋದಾಗಿಂದ ಒಂದು ಫೋನು ಮಾಡ್ಲಿಲ್ವಲ್ಲ. ಅದೇನಂತ ಕೇಳ್ತೀರಪ್ಪ? ನನ್ ಕಣ್ಣಾರೆ ನೋಡಿದ್ರು ನಾನ್ ಪಟ್ಟಿರೋ ಕಷ್ಟ ನನಗೇ ಗೊತ್ತು. ನಿಮ್ಮ ಅಳಿ ಅಂದ್ರೆ ಚೆನ್ನಾಗಿದಾರಪ್ಪ. ಇಲ್ಲಿ ಅವ್ರನ್ನ ಎಷ್ಟು ಹುಷಾರಾಗಿ ನೋಡ್ಕೋತಾ ಇದ್ದಾರೆ ಅಂದ್ರೆ, ಅವ್ರ ಹೆಂಡತಿ ಅಂತ ನನ್ನ ಹುಷಾರಾಗಿ ನೋಡ್ಕೋತಾ ಇದಾರಪ್ಪ. ಇಲ್ಲಿರೋರೆಲ್ಲ ತುಂಬಾ ಒಳ್ಳೆಯವ್ರಪ್ಪ. ಇವಾಗ ನಾನ್ ನಿಮ್ಮ ಅಳಿಯಂದ್ರಿಗೆ ಪೂರಿ ತಿನ್ನಿಸ್ತಾ ಇದ್ದೆಪ್ಪ. ಚೆನ್ನಾಗಿ ತಿನ್ಸು ತಿನ್ಸು ತಿನ್ಸು. ಅಳಿಮಯ್ಯನ್ಗೆ ಹೊಟ್ಟೆ ತುಂಬಾ ತಿನ್ಸು. ಅಳಿಮಯ್ಯನ್ಗೆ ಫೋನ್ ಕೊಡಮ್ಮ, ಮಾತಾಡ್ಬೇಕು ಅಂತ ಆಸೆ ಆಯ್ತಾಯ್ತೆ. ಕೊಡ್ತೀನಪ್ಪ. ಏನಂದ್ರೆ ನಿಮ್ ಮಾವ ನಿಮ್ ಹತ್ರ ಮಾತಾಡ್ಬೇಕಂತೆ, ಮಾತಾಡಿ. ಅದೆಲ್ಲ ಬೇಡ. ಲೇ ಲೇ ಅನುಪ, ಮಾವ ಅಂದ್ರೆ ನಿನ್ ತಂದೆ ಸಮಾನ ಕಣು. ಮಾತಾಡು ಮಾತಾಡ್ರಿ ಮಾತಾಡು. ಮಾತಾಡಿ, ಲೈನಲ್ಲಿ ಇದಾರೆ. ಬೇಡ ತಗೋ. ಅಯ್ಯೋ ಮಾತಾಡ್ರಿ, ಅಷ್ಟೊಂದು ಆಸೆ ಪಡ್ತಾ ಇದಾರೆ. ಮಾತಾಡೋ. ಸರಿ ಸರ್. ಹಲೋ ದಾಡಿ ಅಳಿಮಯ, ನನ್ ಮಗಳು ನಿಮ್ಮನ್ನ ಹೆಂಗ್ ಹುಡುಕಂಬಂದ್ಬಿಟ್ಲು ನೋಡಿದ್ರ? ನಮ್ಮನ್ನ ಬಿಟ್ಟು ನೀವು ಎಲ್ಲಿಗೂ ಹೋಗಕ್ಕಾಗಲ್ಲ.
ನೀವು ನನ್ನ ಮಗಳು ಸಂತೋಷವಾಗಿರೋದನ್ನ ನಾನ್ ನೋಡ್ಬೇಕು ಅಳಿಮಯ್ಯ. ನನ್ನ ಮಗಳು ಪಕ್ಕದಲ್ಲೇ ನಿಂತ್ಕೊಂಡ್ರಂಗೆ ಒಂದ್ ಸೆಲ್ಫಿ ತಗೊಂಡು ಕಳಿಸಿ. ಏನ್ರಿ ಅಪ್ಪ ಏನ್ ಹೇಳಿದ್ರು, ಯಾಕ್ ಫೋನ್ ಕಟ್ ಮಾಡಿದ್ರಿ? ಯಾಕ್ರಿ ಏನಾಯ್ತು? ಫೋನ್ ಕಟ್ ಮಾಡ್ಬಿಡ್ರಿ ಕಣಮ್ಮ. ಅಯ್ಯೋ ತಿರ್ಗಾ ಮಾಡಿ. ಅಪ್ಪನ್ನೇ ಇನ್ನೊಂದ್ಸತಿ ಫೋನ್ ಮಾಡ್ತಿದ್ದಾರೆ. ಮಗಳೇ ಅಳಿಮಯ್ಯ ಅವರು ಕೋಪ ಮಾಡ್ಕೊಂಡಿರಂಗದೆ, ಅದ್ಯಾಕ್ ಫೋನ್ ಕಟ್ ಮಾಡ್ಬಿಟ್ರು? ನನಗ್ ಗೊತ್ತಿಲ್ಲ ಅಪ್ಪ, ಅವ್ರನ್ನೇ ಕೇಳ್ಬೇಕು. ಅವ್ರ ನನ್ನೇ ಮರ್ತು ಬಿಟ್ಟಿದ್ದಾರೆ, ಇನ್ ನಿಮ್ಮನ್ ಹೇಗ್ ನೆಪಕ ಇಟ್ಕೋತಾರೆ? ಮಗಳೇ ಅವರು ನಮಗೆ ಹಾಫ್ ಬಾಯ್ಲ್ ಆಗಿ ಸಿಕ್ಕಿದ್ದು, ಅವ್ರನ್ನ ಫುಲ್ ಬಾಯ್ಲ್ ಮಾಡೋದು ನಮ್ ಕರ್ತವ್ಯ ಕಣಮ್ಮ. ನೀನು ನಿನ್ ಗಂಡಿನ ಜೊತೆಗೆ ಒಂದ್ ಸೆಲ್ಫಿ ತಗೊಂಡ್ ಕಳ್ಸಮ್ಮ, ನಮಗ್ ನೋಡ್ಬೇಕು ಅಂತ ಆಸೆ ಆಯ್ತದ ಕಣಮ್ಮ. ನನ್ ಗಂಡ ಜೊತೆ ಸೆಲ್ಫಿ ತಗೊಂಡ್ ಕಳಿಸ್ಬೇಕಷ್ಟೇ ತಾನೆ, ಈಗ್ಲೇ ಕಳಿಸ್ತೀನಿ. ಅಳಿನ ಜೊತೆ ಮಾತಾಡ್ಬೇಕು. ಫೋನ್ ಕಟ್ ಮಾಡ್ಬಿಡ್ಲು. ಸರಿ ಬನ್ನಿ ಊಟ ಮಾಡೋಣ. ನನ್ ಮಗಳ ಮಾತು ಕೇಳಿ ನನ್ ಮನಸ್ಸು ಹೊಟ್ಟೆ ತುಂಬಾಯ್ತು ಕಣಮ್ಮ. ನನಗೆ ಹಸುತಾ ಇಲ್ಲ, ನಿನಗೆ ಹಸುತಾ ಇದ್ರೆ. ಸರಿ ಭಾರತಿ ಅಕ್ಕ, ನಮ್ಮಪ್ಪನ್ಗೆ ನಾನು ನನ್ ಗಂಡ ಜೊತೆ ಇರೋ ಒಂದ್ ಫೋಟೋನ ಕಳಿಸ್ಬೇಕಂತೆ.